ಬೆಂಗಳೂರಿನಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತಹ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾದ ಎದುರು ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಂಡಿದೆ. ಇನ್ನು ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ಲ್ಲಿ ಟೀಮ್ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಮಾಡಿದಂತಹ ಒಂದು ಚಾಲಾಕಿ ನಿರ್ಧಾರದಿಂದಾಗಿ ಟೀಮ್ ಇಂಡಿಯಾ ಶ್ರೀಲಂಕಾದ ಎದುರು ಹೇಗೆ ಒಂದು ಭರ್ಜರಿಯಾದಂಥ ಜೀವನ ಸಾಧಿಸಿತು ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಒಬ್ಬ ನಾಯಕನಾಗಿ ನಿಮಗೆ ರೋಹಿತ್ ಶರ್ಮಾ ಹೆಚ್ಚು ಇಷ್ಟವಾಗುತ್ತಾರೋ ಅಥವಾ ಮಹೇಂದ್ರ ಸಿಂಗ್ ಧೋನಿ ಹೆಚ್ಚು ಇಷ್ಟವಾಗುತ್ತಾರೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಕೂಡ ಆಗಿ. ಬೆಂಗಳೂರಿನಲ್ಲಿ ಭಾರತ ಮತ್ತು ಶ್ರೀಲಂಕಾ ತಂಡಗಳ ನಡುವೆ ನಡೆದಂತಹ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ಶ್ರೀಲಂಕಾದ ಎದುರು 238 ರನ್ಗಳ ಅಂತರದಲ್ಲಿ ಒಂದು ಭರ್ಜರಿಯಾದಂಥ ಗೆಲುವನ್ನು ಕಂಡಿದೆ. ಎರಡನೇ ಟೆಸ್ಟ್ ಪಂದ್ಯದ ಗೆಲುವಿಗಾಗಿ 447 ರನ್ಗಳ ಒಂದು ಬೃಹತ್ ಗುರಿಯನ್ನು ಪಡೆದಂಥ ಶ್ರೀಲಂಕಾ ಎರಡನೇ ಇನ್ನಿಂಗ್ಸ್ಲ್ಲಿ ತಕ್ಕ ಮಟ್ಟಿಗೆ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿತು ಅಂತಲೇ ಹೇಳಬಹುದಾಗಿದೆ. ಅದರಲ್ಲೂ ಎರಡನೇ ಇನ್ನಿಂಗ್ಸ್ಲ್ಲಿ ಶ್ರೀಲಂಕಾ ತಂಡದ ಪರವಾಗಿ ಕರುಣಾರತ್ನೆ ಮತ್ತು ಕುಶಲ್ ಮೆಂಡೀಸ್ ಒಂದು ಉತ್ತಮವಾದಂಥ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಗಮನ ಸೆಳೆದರು ಅಂತಲೇ ಹೇಳಬಹುದಾಗಿದೆ. ಇವರಿಬ್ಬರು ಜೊತೆಯಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾಗ ಎಲ್ಲಿ ಟೀಮ್ ಇಂಡಿಯಾದ ನೀಡಿರುವಂಥ ಒಂದು ಬೃಹತ್ ಸ್ಕೋರನ್ನು ಇವರಿಬ್ಬರು ಚೇಸ್ ಮಾಡಿಬಿಡುತ್ತಾರೆ ಎಂಬ ಆತಂಕ ಟೀಮ್ ಇಂಡಿಯಾದ ಅಭಿಮಾನಿಗಳಲ್ಲಿ ಕಾಡುತ್ತಿತ್ತು. ಹೀಗಾಗಿ ಇವರಿಬ್ಬರನ್ನು ಬಹುಬೇಗನೆ ಔಟ್ ಮಾಡುವುದು ಟೀಮ್ ಇಂಡಿಯಾದ ಮಟ್ಟಿಗೆ ತುಂಬಾ ಮುಖ್ಯವಾಗಿತ್ತು ಅಂತಲೇ ಹೇಳಬಹುದಾಗಿದೆ. ಇನ್ನು 124 ಎಸೆತಗಳಲ್ಲಿ 107 ರನ್ನನ್ನು ಹೊಡೆದು ಬ್ಯಾಟಿಂಗ್ ಮಾಡುತ್ತಿದ್ದಂಥ ಕರುಣಾರತ್ನೆಯನ್ನು ಹೇಗೆ ಔಟ್ ಮಾಡಬೇಕೆಂಬ ಗಹನವಾದ ಚರ್ಚೆಯಲ್ಲಿ ಟೀಮ್ ಇಂಡಿಯಾದ ಆಟಗಾರರು ತೊಡಗಿಕೊಂಡಿದ್ದರು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಮತ್ತು ರೋಹಿತ್ ಶರ್ಮಾ ನಡುವೆ ಈ ಬಗ್ಗೆ ಸಾಕಷ್ಟು ಚರ್ಚೆಯು ಕೂಡ ನಡೆಯಿತು. ಇನ್ನು ಜಸ್ಪ್ರೀತ್ ಬುಮ್ರಾಗೆ ಈ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಒಂದು ಸಲಹೆಯನ್ನು ಕೂಡ ನೀಡಿದರು. ಅದೇನೆಂದರೆ ಕರುಣಾರತ್ನೆ ಈಗಾಗಲೇ 150ಕ್ಕಿಂತ ಹೆಚ್ಚಿನ ಎಸೆತಗಳನ್ನು ಎದುರಿಸಿ ಸೆಟ್ಲ್ ಆಗಿದ್ದಾರೆ. ಹೀಗಾಗಿ ಕರುಣಾರತ್ನೆಯನ್ನು ಔಟ್ ಮಾಡಬೇಕಾದರೆ ನೀನು ಆದಷ್ಟು ಸ್ಲೋ ಬಾಲನ್ನು ಹಾಕುವಂತ ಜಸ್ಪ್ರೀತ್ ಬುಮ್ರಾಗೆ ಹೇಳಿದರು. ಇನ್ನು ಕ್ಯಾಪ್ಟನ್ ಮಾತನ್ನು ಪಾಲಿಸಿದಂತಹ ಜಸ್ಪ್ರೀತ್ ಬುಮ್ರಾ ಒಂದು ಸ್ಲೋ ಬಾಲನ್ನು ಹಾಕುವುದರ ಮೂಲಕ ಕರುಣಾರತ್ನೆಯನ್ನು ಔಟ್ ಮಾಡಿದರು. ಹೀಗೆ ಟೀಮ್ ಇಂಡಿಯಾಕ್ಕೆ ಬೇಕಾಗಿದ್ದಂತಹ ಒಂದು ಅತಿ ಮುಖ್ಯವಾದಂತಹ ವಿಕೆಟ್ ರೋಹಿತ್ ಶರ್ಮಾರ ಚಾಲಾಕಿ ತಲನಿಂದ ಸಿಕ್ಕಿತು ಅಂತಲೇ ಹೇಳಬಹುದಾಗಿದೆ. ಇದರ ಜೊತೆಗೆ ಆರ್ ಅಶ್ವಿನ್ ಮಾಡಿದಂತಹ 58ನೇ ಓವರ್ನ ಎರಡನೇ ಎಸೆತದಲ್ಲಿ ಶ್ರೀಲಂಕಾ ತಂಡದ ಲಸಿತ್ ಎಂಬೋಲಿದಿಯ LBW ಟೀಮ್ ಇಂಡಿಯಾದ ಆಟಗಾರರು ಮನವಿಯನ್ನು ಸಲ್ಲಿಸಿದರು. ಆದರೆ ಅಂಪೈರ್ ಮಾತ್ರ ಲಸಿತ್ ಎಂಬೋಲಿದಿಯನ್ ಅವರನ್ನು ನಾಟ್ ಔಟ್ ಆದ ತೀರ್ಮಾನ ನೀಡಿದರು. ಈ ಸಂದರ್ಭದಲ್ಲಿ ರೋಹಿತ್ ಶರ್ಮಾ ರಿಷಭ್ ಪಂತ್ ಅವರ ಸಲಹೆಯನ್ನು ಪಡೆದು ತಕ್ಷಣವೇ DRS ಅನ್ನು ತೆಗೆದುಕೊಂಡರು. ಇನ್ನು DRS ನಲ್ಲೂ ಕೂಡ ಲಸಿತ್ ಎಂಬೋಲಿದಿಯ LBW ಆಗಿರುವುದು ಸ್ಪಷ್ಟವಾಗಿ ಗೋಚರಿಸಿತು. ಹೀಗಾಗಿ ಅಂಪೈರ್ ತಮ್ಮ ತೀರ್ಮಾನವನ್ನು ಬದಲಾಯಿಸಿ ಲಸಿತ್ ಎಂಬೋಲಿದಿಯ ಅವರನ್ನು LBW ಔಟ್ ಅಂತ ತೀರ್ಮಾನ ನೀಡಿದರು. ಹೀಗೆ ಈ ಎರಡು ನಿರ್ಧಾರಗಳು ರೋಹಿತ್ ಶರ್ಮಾರ ಕ್ಯಾಪ್ಟನ್ಸಿಯಲ್ಲಿ ತೋರಿಸಿದಂತಹ ಚಾಲಾಕಿತನವನ್ನ ಬಿಂಬಿಸುತ್ತವೆ ಅಂತಲೇ ಹೇಳಬಹುದಾಗಿದೆ. ಹೀಗೆ ತಮ್ಮ ಚಾಲಾಕಿತನದಿಂದಲೇ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಕ್ಕೆ ರೋಹಿತ್ ಶರ್ಮಾ ಒಂದು ಭರ್ಜರಿಯಾದಂತಹ ಜೀವನ ತಂದುಕೊಟ್ಟರು ಅಂತಲೇ ಹೇಳಬಹುದಾಗಿದೆ. ಇನ್ನು ಟೆಸ್ಟ್ ನಲ್ಲಿ ರೋಹಿತ್ ಶರ್ಮಾ ತೋರಿದಂತಹ ಒಂದು ಅದ್ಭುತ ಕ್ಯಾಪ್ಟನ್ಸಿಯ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ. ಥ್ಯಾಂಕ್ ಯು.